ನಮಸ್ಕಾರ ವೀಕ್ಷಕರೇ, ಕೆಲೈವ್ ನ್ಯೂಸ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಆಸ್ತಿ ನೋಂದಣಿ ಮಾರ್ಗಸೂಚಿ ದರಗಳ ಮರುಪರಿಶೀಲನೆ ಬಗ್ಗೆ ಪ್ರಕಟಣೆಯ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬೇಕು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ಆರಂಭ. ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ. ಭಾರತ್ ಜೋಡೋ ಪಾದಯಾತ್ರೆಗೆ ಈಗ ವರ್ಷದ ಸಂಭ್ರಮ. ಶಿವಮೊಗ್ಗದಲ್ಲಿ ನೆನಪಿನ ಪಾದಯಾತ್ರೆ. ಮುಳುಗಡೆ ರೈತರಿಗೆ ಶೀಘ್ರ ಪರಿಹಾರ ದೊರಕಬೇಕು. ಜಿಲ್ಲಾ ಕಾಂಗ್ರೆಸ್ ಆಗ್ರಹ. ಕೃಷಿಗಾಗಿ ನ್ಯಾಮತಿ ರೈತ ರಾಜಪ್ಪ ವಿಮಾನ ಪ್ರಯಾಣ ಮಾಡಿದ ಸಂತಸ. ಆಸ್ತಿ ನೋಂದಣಿ ಮಾರ್ಗಸೂಚಿ ದರಗಳ ಮರುಪರಿಷ್ಕರಣೆಯ ಬಗ್ಗೆ ಪ್ರಕಟಣೆಯ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬೇಕು ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸೆಪ್ಟೆಂಬರ್ 6 ರಂದು ಶಿವಮೊಗ್ಗ ಜಿಲ್ಲಾ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಭಾಗವಹಿಸಿ ಮಾತನಾಡಿದರು. ಮಾರ್ಕೆಟ್ ವ್ಯಾಲ್ಯೂ ಇಸ್ 2 ಟೈಮ್ಸ್ 3 ಟೈಮ್ಸ್ ಹೈಯರ್ ದನ್ ದ ನ್ಯೂ ಗೈಡೆನ್ಸ್ ವ್ಯಾಲ್ಯೂ. ಸೊ ಇದನ್ನ ತಾವು ಅವರ ಕಡೆಯಿಂದ ಸ್ವಲ್ಪ ಮಾಹಿತಿ ತಗೊಂಡ್ಬಿಟ್ಟು ಈ ರೀತಿಯಾಗಿ ನಾವು ರಿವಿಷನ್ ಮಾಡಿದ್ದೇವೆ. ಇದರ ಮೇಲೆ ಯಾರಾದರೂ ಅರ್ಜಿ ಇದ್ರೆ ಆಬ್ಜೆಕ್ಷನ್ಸ್ ಇದ್ರೆ ಫೈಲ್ ಮಾಡಬಹುದು ಸಮಯದ ಒಳಗಡೆ ಅಂತ ತಾವು ಸ್ವಲ್ಪ ಇದನ್ನ ಪಬ್ಲಿಕ್ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಪ್ರೆಸ್ ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಬಿಡ್ತಾರೆ. ಅಡ್ವರ್ಟೈಸ್ಮೆಂಟ್ ಯಾರು ನೋಡ್ತಾರೆ, ಯಾರು ಬಿಡ್ತಾರೆ, ಏನು ಗೊತ್ತಿಲ್ಲ. ತಾವು ದಯವಿಟ್ಟು ಕರೆದು ಇದನ್ನ ಸ್ವಲ್ಪ ಒಂದು ಪ್ರೆಸ್ ಮೀಟ್ ಮಾಡಿ ಸ್ವಲ್ಪ ಈ ತರ ಇದೆ, ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದ್ರೂ ಇದ್ರೆ ದಯವಿಟ್ಟು ತಾವು ಗೈಡೆನ್ಸ್ ವ್ಯಾಲ್ಯೂ ನೋಡ್ಬಿಟ್ಟು ಹೊಸ ಅದನ್ನ ಅಬ್ಜೆಕ್ಷನ್ಸ್ ಹಾಕಿ ಅಂತ ನಾವೊಂದು ಸ್ವಲ್ಪ ಔಟ್ರೀಚ್ ಮಾಡಿ. ನಾವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿದ್ವಿ. ಎಲ್ಲ ಸುಮಾರು ಹೊತ್ತು ಎಲ್ಲರೂ ಈಗ ಎಲ್ಲ ಕಡೆ ಕೂಡ ಸರ್ವರ್ ಪ್ರಾಬ್ಲಮ್ ಅಂತ ಒಂದು ಮಿಸ್ಪರ್ಸೆಪ್ಷನ್ ಬಂದ್ಬಿಟ್ಟಿದೆ. ನಮ್ದು ಸ್ಟೇಟ್ಗೆಲ್ಲ ಇರೋದು ಒಂದೇ ಸರ್ವರು. ಸರ್ವರ್ ಅಲ್ಲಿ ಬೇಕಾದಷ್ಟು ಕೆಪಾಸಿಟಿ ಇದೆ. ಸರ್ವರ್ ಅಲ್ಲಿ ಯಾವುದು ಸ್ಲೋನೆಸ್ ಇಲ್ಲ, ಡಿಲೇನೂ ಇಲ್ಲ. ಬಟ್ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡಿದಾಗ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ. ಕೆಲವರದು ಅವ್ರ ಪಾರ್ಟಿಗಳೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಅವ್ರ ನೆಟ್ವರ್ಕ್ ಸ್ಲೋ ಇರುವಂತಹದ್ದಿದೆ. ಅವರ ಮನೆಯದು ಕನೆಕ್ಷನ್ನು ಅಂಗಡಿದು ಕನೆಕ್ಷನ್ನು ಸ್ಲೋ ಇರುತ್ತೆ. ಆದರೆ ಇಲ್ಲಿ ಆಫೀಸ್ ಒಳಗೆ ಕೂಡ ಸ್ಲೋ ಇದೆ, ನೆಟ್ವರ್ಕ್ ಸ್ಲೋ ಇದೆ, ನಾಟ್ ಸರ್ವರ್. ಬಟ್ ಪೀಪಲ್ ಆರ್ ಥಿಂಕಿಂಗ್ ಕಾವೇರಿ ಇಸ್ ಸ್ಲೋ. ಸೊ ಈಗ ಅವರು ಕೇಶವಾನ್ ಅವರ ಪ್ರಾಜೆಕ್ಟ್ ಡೈರೆಕ್ಟರ್ನು ಕೂಡ ಪಿ ಆರ್ ಎಸ್ ಅವ್ರು ಕರೆಸಿದ್ರು. ಅವರು ಹೇಳ್ತಾರೆ ಇವ್ರು ಏನು ಅವರು ಇವರು ಅವ್ರ ಮೇಲೆ ಇವ್ರ ಮೇಲೆ ಈ ಥರ ಇದೆ. ಸೊ ನೆಟ್ವರ್ಕ್ ಎಲ್ಲಿ ವೀಕ್ ಇದೆ ಸ್ವಲ್ಪ. ನಾವು ಆಲ್ರೆಡಿ ಒಂದು ಒನ್ ಟೈಮ್ ಆರ್ ಟೂ ಟೈಮ್ಸ್ ವಿ ಕಾಲ್ ದ ಬಿಎಸ್ಎನ್ಎಲ್ ಸರ್. ದಿಸ್ ಇಸ್ ಸೇಮ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇನ್ ಡಿಸಿ ಆಫೀಸ್ ಆಲ್ಸೊ ಸರ್. ಕೇಸ್ ಒನ್ ಇಸ್ ಸಪೋರ್ಟೆಡ್ ಬೈ ಬಿಎಸ್ಎನ್ಎಲ್ ಸರ್. ದರ್ ದ ನೆಟ್ವರ್ಕ್ ಈಸ್ ಅಗೇನ್ ವೆರಿ ವೆರಿ ಸ್ಲೋ ಸರ್. ಸೊ ಅದು ಬೂಸ್ಟರ್ ಕೊಟ್ಟಿದ್ದಾರೆ ಸರ್. ಈ 30 ಸೆಕೆಂಡ್ಸ್ ನಾನು ಇವತ್ತು ಬೂಸ್ಟರ್ ಆಗ. ಕಾಂಗ್ರೆಸ್ ಸರ್ಕಾರದ 100 ದಿನಗಳಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ. ಕೃಷಿ ಸಂವಾನ್ ಹಾಗೂ ವಿದ್ಯಾನಿಧಿ ಯೋಜನೆಗಳಲ್ಲಿ ವ್ಯತ್ಯಯ ಮಾಡಲಾಗಿದೆ. ಇದನ್ನು ವಿರೋಧಿಸಿ ಬಿಜೆಪಿ ಹೋರಾಟ ಆರಂಭಿಸಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಮ್ಮ ನಾಯಕರಾದಂಥ ಕೇಂದ್ರದ ರಾಜ್ಯದ ನಾಯಕರ ನೇತೃತ್ವದಲ್ಲಿ ಈಗಾಗಲೇ ಒಬ್ಬ ರೈತ ನಾಯಕ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಹೋರಾಟ ಶುರುವಾಗಿದೆ. ಏನು ಕಾಂಗ್ರೆಸ್ ಸರ್ಕಾರ ರೈತರ ಹೆಸರಲ್ಲಿ ಆಡಳಿತಕ್ಕೆ ಬಂದು ಕೇವಲ 100 ದಿನದಲ್ಲಿ ಸುಮಾರು 50-60ಕ್ಕಿಂತ ಹೆಚ್ಚು ನಮ್ಮ ರೈತರ ಆತ್ಮಹತ್ಯೆ ಆಗಿದೆ. ಕೆಲವು ಆತ್ಮಹತ್ಯೆಗಳು ಅದು ರೈತ ಆತ್ಮಹತ್ಯೆ ಅಲ್ಲ, ಬೇರೆ ಬೇರೆ ಕಾರಣಕ್ಕೆ ಸಾವನ್ನೊಡ್ಡಿದ್ದಾರೆ ಅಂತೇಳಿ ಮೊನ್ನೆ ಕೃಷಿ ಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು. ಎರಡನೇದು ಒಬ್ಬ ರೈತ ನಾಯಕ ಕೊಟ್ಟಂಥ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಕೃಷಿ ಸನ್ಮಾನ ಯೋಜನೆ ಎಲ್ಲ ಏನು 6,000 ಕೊಟ್ಟಿದ್ರು, ಅದಕ್ಕೆ 4,000 ನಮ್ಮ ರಾಜ್ಯ ಸರ್ಕಾರ ಸನ್ಮಾನಿಸಿದ ಯಡಿಯೂರಪ್ಪನವರು ಅದಕ್ಕೆ ಜೋಡಿಸುವಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡಿತ್ತು. ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸ ಸನ್ಮಾನಿಸಿದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಇದ್ದಾಗ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕಾರ್ಯಕ್ರಮವನ್ನು ಜಾರಿಗೆ ತಂದರು, ಅದನ್ನು ಮುಂದುವರಿಸುವಂಥ ಕಾರ್ಯಕ್ರಮವನ್ನು ಮಾಡಿಲ್ಲ. ಈ ರೀತಿ ರೈತರ ವಿಚಾರದಲ್ಲಿ ಚೆಲ್ಲಾಟ ಮಾಡಿಕೊಂಡು ದಿನಗಳನ್ನು ಕಳ್ಕೊಂಡು ಗ್ಯಾರಂಟಿ ಅಂತ ಹೇಳಿ ಕೇವಲ ಮೂಗಿಗೆ ತುಪ್ಪವನ್ನು ಹಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡಿ ದಿನಗಳನ್ನು ಕಳೀತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ
ಬಿಜೆಪಿ ಇತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದಾರೆ. ನಾಳೆ ಶಿವಮೊಗ್ಗದಲ್ಲೂ ಕೂಡ ನಾವು 12ನೇ ತಾರೀಕಿಗೆ ಜಿಲ್ಲಾದ್ಯಂತ ಪ್ರತಿಭಟನೆ ರ್ಯಾಲಿಗಳನ್ನು ಕೂಡ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಸುವಂಥ ಒಂದು ಕೆಲಸವನ್ನು ಮೊದಲನೇ ಹಂತದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ತಲೆ ಬಾಗಲಿಲ್ಲ ಅಂದರೆ, ರೈತರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿಲ್ಲ ಅಂದರೆ ಏನು ಮಾಡಬೇಕು? ಆ ದಿಕ್ಕಲ್ಲೂ ಕೂಡ ನಾವು ಹೋರಾಟವನ್ನು ಬೀದಿಗಿಳಿತೀವಿ. ಮತ್ತು ವಿಶೇಷವಾಗಿ ಬರಗಾಲ ಮಳೆ ಕೈ ಕೊಟ್ಟಿದೆ, ಇಂಥ ಸಂದರ್ಭದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಕೊಟ್ಟಂಥ ರೈತರ ಹೊಲಗದ್ದೆಯಲ್ಲಿರುವಂಥ ಪಂಪ್ಸೆಟ್ಗಳಿಗೆ ಉಚಿತ ಒಂದು ವಿದ್ಯುತ್ ಕೊಟ್ಟು, ಅರೆ ಇವತ್ತು ಇವ್ರಿಗೆ ಯೋಗ್ಯತೆಗೆ ಕರೆಂಟ್ ಕೊಡೋಂಥ ಕೆಲಸನೂ ಕೂಡ ಇವತ್ತು ಆಗ್ತಾ ಇಲ್ಲ. ಭತ್ತ ಒಣಗ್ತಾ ಇದೆ, ಮೆಕ್ಕೆಜೋಳ ಒಣಗೋಯ್ತು, ಇವತ್ತು ಮಳೆ ಬಂದರೂ ಕೂಡ ಫಸಲು ಕೈಗೆ ಬರಲ್ಲ. ಇಂಥ ಸಂದರ್ಭದಲ್ಲಿ ಮೀನಮೇಷ ಮಾಡ್ತಾ ಇದ್ದಾರೆ. ಈ ಒಂದು ಬರಗಾಲ ತಾಲೂಕು ಘೋಷಣೆಯನ್ನು ಮಾಡೋದು ದಿನ 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 ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಅದ್ಬಿಟ್ಟು ಒಲ್ಲದ ಮನಸ್ಸಿಗೆ ಮೊಸರು ಕಲ್ಲು ಅಂತ ಹೇಳ್ತಾರಲ್ಲ, ಆ ರೀತಿ ಇವತ್ತು ಕೇಂದ್ರ ಸರ್ಕಾರದ ಕಡೆ ಕೈ ಜೋಡಿಸ್ಕೊಂಡು ಮುಖ್ಯಮಂತ್ರಿಗಳು ಹಗುರವಾಗಿ ದಿನವನ್ನು ಕಳೀತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರೈತರ ಆಕ್ರೋಶ ಬೀದಿಯಳಕ್ಕಿಂತ ಮೊದಲು ಎಚ್ಚರಗೊಳ್ಳಬೇಕು ಅಂತೇಳಿ ಬಿಜೆಪಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಕೈಗೊಂಡ ಭಾರತ್ ಜೋಡೋ ಯಾತ್ರೆಯ ವಾರ್ಷಿಕ ಸಂಭ್ರಮಾಚರಣೆಯನ್ನ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಶಿವಮೊಗ್ಗದ ಶಿವಪ್ಪ ನಾಯಕ ಸರ್ಕಲ್ನಿಂದ ಸೀನಪ್ಪ ಶೆಟ್ಟಿ ಸರ್ಕಲ್ವರೆಗೂ ಪಾದಯಾತ್ರೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ಎಸ್ ಸುಂದರೇಶ್, ಮಾಜಿ ಸಚಿವರಾದ ಕಿಮ್ಮನೆ ರತ್ನಾಕರ್, ಆರ್ಎಂ ಮಂಜುನಾಥ್ ಗೌಡ, ಮಾಜಿ ಶಾಸಕರಾದ ಆರ್ ಪ್ರಸನ್ನ ಕುಮಾರ್, ಇನ್ನು ಮುಂತಾದ ಗಣ್ಯರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು. ನಾಯಕರುಗಳು ಕೂಡ ಇವತ್ತು 5-6 ಗಂಟೆವರೆಗೂ ಕುಮಾರ್ ಅವರು ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಹೊಳೆಹೊನ್ನೂರಿನಲ್ಲಿ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥ ಮಹಾಸ್ವಾಮಿಗಳು ಚಾತುರ್ಮಾಸ್ಯ ಮಹೋತ್ಸವ ನಡೆಸುತ್ತಿದ್ದಾರೆ. ದಿನನಿತ್ಯ ವಿದ್ವಾಂಸರಿಂದ ಪ್ರವಚನ, ಕಲಾವಿದರಿಂದ ದೇವರ ನಾಮಗಳ ಗಾಯನ ಮತ್ತು ಶ್ರೀ ಸತ್ಯಾತ್ಮ ತೀರ್ಥರಿಂದ ಭಾಗವತ ದಶಮಸ್ಕಂದ ವ್ಯಾಖ್ಯಾನ ಹಾಗೂ ಅನುಗ್ರಹ ಸಂದೇಶ ನಡೆಯುತ್ತಿದೆ. ದೇವರಿಗೆ ಸರ್ವ ಅಂತ ಯಾಕೆ ಕರೀತಾರೆ? ಸರ್ವ ಪದಾರ್ಥಗಳ ಸೃಷ್ಟಿಯನ್ನು ಮಾಡ್ತಾನೆ, ರಕ್ಷಣೆಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ. ಸರ್ವಾಯ ಸರ್ವ ಪತಯೇ, ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವವ. ವಿಶೇಷವಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಅವುಗಳ ಜ್ಞಾನ ನಮಗಾಗುವಂತೆ ಮಾಡಿದ. ವಿಶೇಷವಾಗಿ ಈಗ ಪಾರಣೆಯನ್ನು ಮಾಡುವಾಗ ಅನೇಕ ಪದಾರ್ಥಗಳನ್ನು ಎದುರಿಗೆ ಇಟ್ಟಿದ್ದರೆ ಈ ಎಲ್ಲ ವಸ್ತುಗಳ ಸೃಷ್ಟಿ ಮಾಡಿದವನು ದೇವರು, ನನಗಾಗಿ ಹುಟ್ಟಿಸಿದ. ಹುಟ್ಟಿಸಿದ ಬಹಳ ದೊಡ್ಡವ, ನನಗಾಗಿ ಹುಟ್ಟಿಸಿದವ ನನ್ನ ಮಿತ್ರ, ನನಗೆ ಹಿತ ಮಾಡಿದವ, ನನಗೆ ಪ್ರಿಯ ಮಾಡಿದವ ಅನ್ನುವುದಕ್ಕಾಗಿ ಪರಮಾತ್ಮನಲ್ಲಿ ಪ್ರೇಮವನ್ನು ಮಾಡಬೇಕು. ಇಡೀ ಜಗತ್ತನ್ನು ಹುಟ್ಟಿಸಿದ ದೊಡ್ಡಸ್ತಿಕೆ ದೇವರಲ್ಲಿದೆ ಅಂತ ಅವನ ಮಹಾತ್ಮ್ಯವನ್ನು ತಿಳಿಯಬೇಕು. ನನ್ನನ್ನು ಹುಟ್ಟಿಸಿದ, ನನಗಾಗಿ ಆಹಾರವನ್ನು ಹುಟ್ಟಿಸಿದ, ಇದಕ್ಕಾಗಿ ಸರ್ವಾಯ ನನ್ನನ್ನು ಹುಟ್ಟಿಸಿದವನೇ, ನನಗಾಗಿ ಆಹಾರವನ್ನು ಹುಟ್ಟಿಸಿದವನೇ. ನಿನಗಾಗಿ ಇಂತ ಹುಟ್ಟಿಸಿದ್ನಪ್ಪ, ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಅಂತ ಕೈ ಎತ್ತಿದರೆ ಸೃಷ್ಟ ಪಾತಾಚ, ಅದನ್ನು ರಕ್ಷಣೆ ಮಾಡಿದವ. ಅದು ಎಲ್ಲಿ ಹುಟ್ಟಿತೋ ಗೊತ್ತಿಲ್ಲ, ಯಾವ ಎಲ್ಲಿಯೋ ಇರುತ್ತೆ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಎಲ್ಲಿಯೋ ಬೆಳೆದಿರ್ತಾರೆ. ಅದು ನನ್ನ ತನಕ ಬಂದು ಬಾಯಿಗೆ ಬೀಳುವವರೆಗೆ ಎಷ್ಟು ವಿಘ್ನಗಳಿರ್ತವೆ, ಅದು ಎಲ್ಲಿಯೂ ಹೋಗದಂತೆ. ದಾನೆ ದಾನೆ ಪರ ಖಾನೆ ವಾಲಾಕಾನ, ಒಂದೊಂದು ಕಾಳಿನ ಮೇಲೂ ನನ್ನ ಹೆಸರು ಬರೆದಿಟ್ಟು ಅದಲ್ಲಿಯೇ ರಾಶಿ ಮಾಡಿದ, ಕೆಳಗೆ ಬೀಳದೇ ಇದ್ದ ಹಾಗೆ ಚೀಲದೊಳಗೆ ಬಿದ್ದು ದೊಡ್ಡ ದೊಡ್ಡ ಹುಕ್ಕುಗಳನ್ನು ಹಾಕಿ ಚೀಲ ಎಳಿತಿರ್ತಾರೆ, ಹಾಗೆ ಎಷ್ಟೋ ಬಿದ್ದು ಹೋಗ್ತದೆ.
ಆ ಯಾರು ಹುಕ್ಕಾಕಿ ಎಳೆದರೂ ನನ್ನ ಹಕ್ಕಿನ ಅಕ್ಕಿ ಕೆಳಗೆ ಬೀಳದೇ ಇದ್ದ ಹಾಗೆ ಇಲ್ಲಿವರೆಗೆ ತಗೊಂಡು ಬಂದವನು. ಅಂಗಡಿ ಒಳಗೆ ಮಾರಾಟ ಮಾಡುವ ಮುಂದೆ, ಅಡುಗೆ ಮಾಡುವ ಮುಂದೆ ಬಸೀತಾರೆ ನೀರು, ಎಷ್ಟೋ ಅಕ್ಕಿ ಹೋಗ್ತದೆ. ನನ್ನ ಹೆಸರಿದ್ದ ಅಕ್ಕಿ ಹೋಗಿರೋದಿಲ್ಲ, ಆ ಇರುವಿ ಹೆಸರಲ್ಲಿ ಕೆಲವು ಅಕ್ಕಿ ಬಂದಿರ್ತವೆ, ಅವು ಹೋಗ್ತವೆ. ನನ್ನ ಅಕ್ಕಿ ಬಡಿಸೋರು ಚಲ್ತಾರೆ, ಯಾರ್ಯಾರದೋ ಎಲೆಗೆ ಹೋಗ್ತದೆ. ನಿನ್ನ ಎಲೆಗೆ ಬೀಳೋ ಅಕ್ಕಿ ನಿನ್ನ ಎಲೆಗೆ ತನಕ ಬಿದ್ದು ಕೈಗೆ ಬಂದು ಬಾಯಿಗೆ ಬಿದ್ದು ಜೀರ್ಣ ಆಗಿ ಪಚನ ಆಗಿ ಪುಷ್ಟಿ ತುಷ್ಟಿ ಎಲ್ಲ ಕೊಡೋ ಹಾಗೆ ಮಾಡುವ ದೇವರು ಅವನು ಸರ್ವ. ಸೃಷ್ಟ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ. ಅದು ಗೊತ್ತಾಗಬೇಕು ನಮಗೆ. ನಮ್ಮ ಸಲುವಾಗಿ ಮಾಡಿರ್ತಾರೆ, ಇಟ್ಟಿರ್ತಾರೆ, ಎಲ್ಲದಂತೆ ಗೊತ್ತಾಗೋದಿಲ್ಲ. ಇಲ್ಲೇ ಇಟ್ಟಿದ್ದೆ, ಹಣೆಯ ಬರಹ, ತಿನ್ನಲಿಕ್ಕೆ ಆಗಲಿಲ್ಲ ಅಂತ ದುಃಖ ಪಡ್ತಾನೆ. ಪ್ರಕಾಶಿತ, ಅದರ ತಿಳುವಳಿಕೆ ನಮಗೆ ಬರುವಂತೆ ಮಾಡುವವನು ದೇವರು. ಯತಃಸರ್ವಸ್ಯ ತೇನಾಹಂ ಸರ್ವೋಸ್ಮೀತ್ವ ಶಿವಿಸ್ಮೃತ ಸರ್ವಶರ್ವ ಶಿವಸ್ಥಾಣು. ಆದ್ದರಿಂದ ದೇವರನ್ನು ಸರ್ವ ಅಂತ ಕರೀತಾರೆ ಅಂತ ವಿಷ್ಣು ಸಹಸ್ರನಾಮ ಹೇಳ್ತದೆ. ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅದನ್ನೇ ಜಯಂತಿ ನಿರ್ಣಯದಲ್ಲಿ ಹೇಳ್ತಾರೆ, ಅದು ಗರುಡ ಪುರಾಣದಿಂದ ನಮಗೆ ತಿಳಿದು ಬರ್ತದೆ. ಆರ್ಟಿಸಿ ತಪ್ಪು ಹೊಂದಾಣಿಕೆಯನ್ನು ಶೀಘ್ರ ಸರಿಪಡಿಸಬೇಕು. ಯಾರೊಬ್ಬರೂ ಯಾವ ಕಾರಣಕ್ಕೂ ವಿಳಂಬ ಮಾಡಬಾರದು ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಭಾಗವಹಿಸಿ ಮಾತನಾಡಿದರು. ನಾವು ಈಗಾಗಲೇ 2 ಸುತ್ತು 3 ಸುತ್ತು ನಿಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಹಾಗೂ ತಹಶೀಲ್ದಾರರು ACಗಳು ಜೊತೆ ಮೀಟಿಂಗ್ ಮಾಡಿದ್ದೇವೆ. ಒಂದು ಮೈಸೂರಲ್ಲಿ ಮಾಡಿದ್ದೇವೆ, ಬೆಂಗಳೂರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿಯವರು VC ಮುಖಾಂತರ ಮಾಡಿ ನಿಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ಅದು ಸುಧಾರಣೆ ಆಗಿದೆ. ಹಾಗೆಯೇ ಪೈಕಿ RTCಗಳು ಕೂಡ ಹೆಚ್ಚಿನ ಸಮಸ್ಯೆ ಇದ್ದಂಥದ್ದನ್ನು ಇವತ್ತು ಅಟ್ಲೀಸ್ಟ್ ಅವುಗಳನ್ನು ಒಂದುಗೂಡಿಸಿ ಅವುಗಳನ್ನು ಸರ್ವೆ ಮಾಡಿಕೊಡೋದಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀರಾ. ಅದು ಕೂಡ ಜನಗಳಿಗೆ ಭಾಳ ವರ್ಷಗಳ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಕಾರ್ಯಕ್ರಮ. ಈ ರೀತಿಯಾಗಿ ಖಂಡಿತವಾಗಿ ಸುಧಾರಣಾ ಕ್ರಮಗಳನ್ನು ತಾವೆಲ್ಲ ಮಾಡಿದ್ದೀರಾ. ಆದರೆ ಮುಂದೆ ಇನ್ನೂ ನಮಗೆ ದೊಡ್ಡ ಸವಾಲುಗಳಿದ್ದಾವೆ. ಮುಖ್ಯವಾಗಿ RTC ಮಿಸ್ಮ್ಯಾಚ್ ಏನಿದೆ ಇದು ನಾವು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ. RTC ಮಿಸ್ಮ್ಯಾಚ್ ಇದೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕಾಲ ಕಳೀಲಿಕ್ಕೆ ಆಗೋದಿಲ್ಲ. ಇದು ಸರ್ಕಾರದ ಕರ್ತವ್ಯ. ನಾವು RTC ಮಿಸ್ಮ್ಯಾಚನ್ನು ಕೂಡ ಯಾರು ಒಬ್ಬರಿಗೆ ಅನುಕೂಲ ಅನಾನುಕೂಲ ಆದರೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲಾಖೆಗೆ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳಬೇಕು ಅಂತಾದರೆ RTC ಮಿಸ್ಮ್ಯಾಚು ವಿಲೆ ಮಾಡೋದಕ್ಕೂ ಕೂಡ ನಾವು ಕೈ ಹಾಕಬೇಕಾಗುತ್ತೆ, ಅದಕ್ಕೆ ತಾವು ಸನ್ನದ್ಧರಾಗಬೇಕು. ಎರಡನೇದು, ಆಡಳಿತದಲ್ಲಿ ವೇಗ ಬರಬೇಕು ಅಂತ ಹೇಳಿದ್ರೆ, ನಾವು ಪಾರದರ್ಶಕತೆ ಬರಬೇಕು ಅಂತ ಹೇಳಿದ್ರೆ, ಜನಗಳಿಗೆ ಶೋಷಣೆ ಮಾಡೋದು ತಪ್ಪಬೇಕು ಅಂತ ಹೇಳಿದ್ರೆ, ಜನಪರ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಈ ಆಫೀಸನ್ನು ಅಳವಡಿಸ್ಕೊಳ್ಳೇಬೇಕು. ಲಿಂಗನಮಕ್ಕಿ ಜಲಾಶಯಕ್ಕಾಗಿ ಭೂಮಿ ಮನೆ ಮಾರು ಕಳೆದುಕೊಂಡ ಸಂತ್ರಸ್ತರಿಗೆ ಪುನರ್ವಸತಿಗಾಗಿ 1959 ಮಧ್ಯದಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಿದ 9,934 ಎಕರೆ 2 ಗುಂಟೆ ಅರಣ್ಯ ಭೂಮಿಯನ್ನು ಅರಣ್ಯ ಸಂರಕ್ಷಣಾ ಕಾಯ್ದೆಯಿಂದ ಹೊರತುಪಡಿಸಲಾಗಿದ್ದು, ರಾಜ್ಯ ಸರ್ಕಾರ ಈ ಭೂಮಿ ಹಂಚಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡರಾದ RM ಮಂಜುನಾಥ್ ಗೌಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ BR ಜಯಂತ್ ಅವರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಸಾಗರ, ಶಿವಮೊಗ್ಗ, ತೀರ್ಥಹಳ್ಳಿ ಇವೆಲ್ಲ ಭಾಗದಲ್ಲೂ ಕೂಡ ಇವಿಷ್ಟು ಮುಳುಗಡೆ ಬಗ್ಗೆ, ಶರಾವತಿ, ಭದ್ರಾ, ಚಕ್ರ, ಸಾವೆಹಟ್ಟು ಇವೆಲ್ಲ ಮುಳುಗಡೆ ಬಗ್ಗೆ ನಾವು ಹೋರಾಟಗಳನ್ನು ಮಾಡಿದ್ದೀವಿ. ದುರದೃಷ್ಟ, ಈ ಅರಣ್ಯ ಇಲಾಖೆಯವರು ಈ ನಾಡಿಗಾಗಿ, ನಾಡಿನ ನೀರಾವರಿಗಾಗಿ, ನಾಡಿನ ವಿದ್ಯುತ್ತಿಗಾಗಿ ಭೂಮಿಯನ್ನು ಕಳೆದುಕೊಂಡಂಥವರಿಗೆ, ಅದು ಕಳೆದುಕೊಂಡಂಥವ್ರನ್ನ ಅರಣ್ಯ ಇಲಾಖೆಯವರು ಇವತ್ತಿಗೂ ಈ ವನ್ಯಪ್ರಾಣಿಗಳಿಗಿಂತ ಇನ್ನೂ ಕನಿಷ್ಠವಾಗಿ ನೋಡುವಂಥ ವಿಚಾರಗಳನ್ನು ನಾವು ನೋಡಿದ್ದೀವಿ. ಮತ್ತು ಅವ್ರ ಮೇಲೆ ಅನಾವಶ್ಯಕವಾಗಿ ಅವರ ಜಮೀನಿನ ಬೇಲಿ ಕಿತ್ತಾಕುವಂಥದ್ದು,
ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಇವೆಲ್ಲವೂ ನಡೀತಾನೆ ಇದ್ದಾವೆ. ದುರದೃಷ್ಟವಶಾತ್ ಇದನ್ನು ಕೇಂದ್ರ ಸರ್ಕಾರ ಯಾವಾಗಲೂ ಗಂಭೀರವಾಗಿ ತಗೊಳ್ಳೇ ಇಲ್ಲ. ಸನ್ಮಾನ್ಯ ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದಾಗ ಒಂದಷ್ಟು ರಕ್ಷಣೆ ಸಿಕ್ಕಿತ್ತು, ಆದರೆ ಅದು ಕಾಯ್ದೆಯಾಗಿ ಪರಿವರ್ತನೆ ಆಗಲಿಲ್ಲ. ಮತ್ತು ಕಾಗೋಡು ತಿಮ್ಮಪ್ಪನವರು ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯನ್ನು ಕರೆದು ಶಿವಮೊಗ್ಗದಲ್ಲಿ ಹಲವಾರು ಮೀಟಿಂಗ್ ಮಾಡಿ ಒಂದಷ್ಟು ಮಂಜೂರಾತಿಗಳನ್ನು ಕೊಟ್ಟರು ಕೂಡ, ಏಕೆಂದರೆ 1959-60 ಸಮಸ್ಯೆ ಇದೆ. 1959-60 ಸಮಸ್ಯೆ ಅಂದರೆ ಹತ್ತತ್ರ 64-65 ವರ್ಷ ಕಳೆದಿದೆ. ಇವತ್ತಿಗೂ ಕೂಡ ಅದಕ್ಕೆ ಪರಿಹಾರ ನ್ಯಾಯ ಕೂಡ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ ಅನ್ನೋದು. ಆ ಕಾರಣಕ್ಕಾಗಿ ಈಗ ಇತ್ತೀಚೆಗೆ ಕಳೆದ ಒಂದು 2-3 ತಿಂಗಳಿಂದ ಶಿವಮೊಗ್ಗ ಜಿಲ್ಲೆಯ ಅರಣ್ಯಾಧಿಕಾರಿಗಳು ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಡಿ ನೋಟಿಫಿಕೇಷನ್ ಮಾಡಬೇಕಾಗಿತ್ತು, ಅರಣ್ಯ ಭೂಮಿಯನ್ನು ಶರಾವತಿ ಮುಳುಗಡೆ ರೈತರಿಗೆ, ಭದ್ರಾ ಮುಳುಗಡೆ ರೈತರಿಗೆ, ಈ ಬೇರೆ ಬೇರೆ ನಗರದ ಛತ್ರವರಾಯಿ ಸಾವಯಕ್ಕರು ರೈತರಿಗೆ ಅರಣ್ಯ ಭೂಮಿಯನ್ನು ಮಂಜೂರು ಮಾಡಿತ್ತು 1979-80 ಹಿಂದೆ ಪೂರ್ವದಲ್ಲಿ ಮಂಜೂರು ಮಾಡಿದ್ದು. ಸರ್ಕಾರ ನೋಟಿಫೈ ಮಾಡಿ ಮಂಜೂರು ಮಾಡಿದ್ದು. ಆ ಭೂಮಿಗಳನ್ನು ಡಿ ನೋಟಿಫೈ ಮಾಡೋದ್ರ ಬದಲು ಮಾನ್ಯ ಬೊಮ್ಮಾಯಿಯವರು ಮತ್ತು ಬಿ ಜೆ ಪಿ ಸರ್ಕಾರ ನೋಟಿಫಿಕೇಷನ್ ಮಾಡೋದ್ರ ಮೂಲಕ ಕಾಗೋಡು ತಿಮ್ಮಪ್ಪನವರು ಮಾಡಿದಂಥ ಎಲ್ಲ ಮಂಜೂರಾತಿಗಳನ್ನು ಕೂಡ ಸರ್ಕಾರಕ್ಕೆ ವಾಪಸ್ ಪಡೆಯುವಂಥ ಕೆಲಸವನ್ನು, ಅರಣ್ಯ ಇಲಾಖೆಗೆ ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾನ್ಯ ಬೊಮ್ಮಾಯಿಯವ್ರ ಸರ್ಕಾರ ಅವತ್ತು ಮಾಡ್ತು ಅನ್ನೋದು ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಮಾನ್ಯ ಮಧು ಬಂಗಾರಪ್ಪನವರು ಜಿಲ್ಲಾ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ಅಧಿಕಾರ ವಹಿಸ್ಕೊಂಡ ನಂತರ 3-4 ಬಾರಿ ಅರಣ್ಯ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಮತ್ತು ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳನ್ನು ಕೂಡ ಕರೆಸಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಈಗ 14ನೇ ತಾರೀಕು ಮತ್ತೊಂದು ಮೀಟಿಂಗ್ ಮಾಡಬೇಕು ಅನ್ನುವಂಥ ದಿನಾಂಕ ನಿಗದಿ ಆಗ್ತಾಯಿದೆ. ಸರ್ಕಾರದ ಮಟ್ಟದಲ್ಲಿ, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಎಲ್ಲ ಕಂದಾಯ ಸಚಿವರು, ಅರಣ್ಯ ಸಚಿವರು, ಕಾನೂನು ಸಚಿವರನ್ನ ಒಳಗೊಂಡಂತೆ ಕಾಗೋಡು ತಿಮ್ಮಪ್ಪನವರ ನೇತೃತ್ವದಲ್ಲಿ ನಾವೆಲ್ಲ ಅಲ್ಲಿ ಹೋಗಬೇಕು. ಮಧು ಬಂಗಾರಪ್ಪನವರು ಒಂದು ಮೀಟಿಂಗನ್ನು ನಡೆಸೋರಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ದಾಗಲೂ ಕೂಡ ಬಹಳ ಬೇಜಾರಾಗ್ತದೆ. ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿತನದಲ್ಲಿ 50-60 ವರ್ಷ 75 ವರ್ಷಗಳ ಅವರ ಏನು ಅನುಭವ ಇತ್ತು, ಆ ಭೂಮಿಗಳನ್ನು ಬಿಡಿಸುವಂಥದ್ದು, ಒಕ್ಕೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಗೋಡು ತಿಮ್ಮಪ್ಪನವರು ಸಚಿವರಾಗಿದ್ದಾಗ ಒಂದು ಡಿ ನೋಟಿಫಿಕೇಶನ್ ಮಾಡಿ 9,934 ಎಕರೆ ಭೂಮಿಯನ್ನು ಡಿ ನೋಟಿಫಿಕೇಶನ್ ಮಾಡಿ, ಆ ಡಿ ನೋಟಿಫಿಕೇಶನ್ಗೆ ರಾಜ್ಯದಲ್ಲಿ ಹೈಕೋರ್ಟ್ಗೆ ಯಾರೋ ಅರ್ಜಿ ಹಾಕಿದ್ರು ಒಂದು ರಿಟ್ ಹಾಕಿದ್ರು. ರಾಜ್ಯ ಹೈಕೋರ್ಟ್ ಏನು ಮಾಡ್ತು, ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಪ್ರಕಾರ ನೀವು ಕೇಂದ್ರ ಸರ್ಕಾರದ ಅನುಮತಿ ಪಡೆಯದೆ ಡಿ ನೋಟಿಫೈ ಮಾಡಿದ್ದೀರಿ, ಆದ್ದರಿಂದ ಇದು ಇಲ್ಲೀಗಲ್ ಅಂತ ಹೇಳಿಬಿಟ್ಟು ಅದನ್ನು ರದ್ದುಪಡಿಸ್ತು. ಈಗ ನಮಗೆ ಒಂದು ಆಶಾಭಾವನೆ ಮೂಡಿದೆ. 4th August ಈ ದೇಶದ ಪಾರ್ಲಿಮೆಂಟ್ನಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಒಂದು ವ್ಯಾಪಕವಾದ ತಿದ್ದುಪಡಿಯನ್ನು ತಂದು ಅದು ಅದೇ ದಿವಸ 4th August ಇದೆ ನೋಟಿಫಿಕೇಶನ್ ಆಗಿದೆ. ಈಗ ಈ ಕಾಯ್ದೆ ಹೊಂದಿರೋದ್ರಿಂದ ಕಾಯ್ದೆ ಪ್ರಕಾರ ಈ ಜನರಿಗೆ ಈಗಲಾದರೂ ಸಮಯಬದ್ಧವಾಗಿ ರಾಜ್ಯ ಸರ್ಕಾರ ಅವರಿಗೆ ಭೂಮಿ ಹಂಚಿಕೆಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಸಾಗರ ತಾಲೂಕಿನ ನೆಹರು ನಗರದಲ್ಲಿ ರಿಂಗ್ ಬಾವಿ ನಿರ್ಮಾಣದ ವೇಳೆ ಕಾರ್ಮಿಕರೊಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸಾಗರದ ನೆಹರು ನಗರದ ಅರಳಿಕಟ್ಟೆ ಮನೆಯೊಂದರಲ್ಲಿ ಘಟನೆ ನಡೆದಿದೆ. ಬಾವಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮೇಲಿನಿಂದ ಸೈಸ್ಗಲ್ ಆತನ ತಲೆಯ ಮೇಲೆ ಅಪ್ಪಳಿಸಿ ಬಿದ್ದ ಕಾರಣ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿರುವ ವ್ಯಕ್ತಿ 58 ವರ್ಷದ ಮೋಹನ್ ಎಂದು ತಿಳಿದು ಬಂದಿದೆ. ಮೇಲೆ
ಕೆಲಸ ಮಾಡಕ್ ಬಿಡ್ರ ಮರೆ ಅವರಿಗೆ ಸೆಪ್ಟೆಂಬರ್ 10ರಂದು ಕರ್ನಾಟಕ ರಾಜ್ಯದ ನಾಮಫಲಕ ಕಲಾವಿದರ ಸಂಘದ ಶಿವಮೊಗ್ಗ ಶಾಖೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಎಂಬಿ ಜಗದೀಶ್ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ಸುನೀಲ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ನಮ್ಮಲ್ಲಿ ಕೆಲವು ಕಲಾವಿದರನ್ನು ನಾವು ಗುರುತಿಸುವಂಥದ್ದು ರಾಜ್ಯ ಮಟ್ಟದಲ್ಲಿ, ಹಾಗೂ ಕೆಲವು ನಮ್ಮಲ್ಲಿ ಒಗ್ಗಟ್ಟಿನ ಬಲ ಕಡಿಮೆ ಇರೋದ್ರಿಂದ ಇದೆಲ್ಲ ಒಂದು ಸಂಘಟನೆ ಮಾಡುವಂಥ ಅವಶ್ಯಕತೆ ಇತ್ತು. ಆ ಉದ್ದೇಶದಿಂದ ಮಾಡ್ತಿದ್ವಿ, ಇದು ಎಲ್ಲರಿಗೂ ಒಳ್ಳೆಯದಾಗುವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಮತ್ತು ನಾವು ಮೊದಲು ಒಂದು ಬೇರೆ ರೀತಿಯಲ್ಲಿ ಮಾಡಿದ್ವಿ, ಆದರೆ ಅದು ನಮ್ಮ ರಾಜ್ಯ ಮಟ್ಟದಿಂದ ಸಿಕ್ಕಿದ್ದು ನಮಗೆ ಭಾರಿ ಖುಷಿ ಕೊಡುವಂಥ ವಿಷಯ ಆಗಿದೆ. ಇದು ನಾವು ಯಾವುದೇ ಒಂದು ಬೇರೆ ಉದ್ದೇಶದಿಂದ ಮಾಡ್ತಿಲ್ಲ, ಇದು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಉದ್ಘಾಟನೆ ಸಮಾರಂಭ ಮತ್ತು ಒಂದು ಸಂಘ ಸ್ಥಾಪನೆಯನ್ನು ಮಾಡಬೇಕಂತೇಳಿ ಮಾಡ್ತಾ ಇದ್ದೀವಿ. ಶಾಸಕರಾದ ಚನ್ನಬಸಪ್ಪ ಅವರು ಉದ್ಘಾಟಿಸ್ತಾರೆ, ಮುಖ್ಯ ಅತಿಥಿಗಳಾಗಿ ಶಿವಕುಮಾರ್ ಅವರು, ಮಹಾಪೌರ್ ಅವರು ಮಹಾನಗರಪಾಲಿಕೆ ಶಿವಮೊಗ್ಗ, ಮತ್ತು ನಿತಿನ್ ಕುಮಾರ್ ಬಿ ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಗುರುರಾಜ್ ಅವರು ಈ ಸಭೆಗೆ ನಾವು ಅತಿಥಿಗಳಾಗಿ ಕರೆದಿದ್ದೇವೆ. ಸಾಮಾನ್ಯ ರೈತರೊಬ್ಬರು ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ವಿಮಾನ ನಿಲ್ದಾಣದವರೆಗೆ ವಿಮಾನದಲ್ಲಿ ಸಂಚರಿಸಿದ ವಿಡಿಯೋವೊಂದನ್ನು ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಸಾಕಷ್ಟು ಜನಪ್ರಿಯತೆ ಕೂಡ ಪಡೆದಿದೆ. ನ್ಯಾಮತಿ ಸಮೀಪದ ಚಟ್ನಹಳ್ಳಿ ಮೂಲದ ರಾಜಪ್ಪ ಎಂಬ ರೈತರು ವಿಮಾನದಲ್ಲಿ ಸಂಚರಿಸಿದ್ದಾರೆ. ಇದೇ ಮೊದಲ ಬಾರಿಗೆ ರಾಜಪ್ಪ ಅವರು ವಿಮಾನ ಏರಿದ್ದಾರೆ, ಅದರ ಬಗ್ಗೆ ತಮ್ಮ ಸಂತೋಷವನ್ನ ಮಾಧ್ಯಮಕ್ಕೆ ಹಂಚಿಕೊಂಡಿದ್ದಾರೆ. ಚಟ್ನಹಳ್ಳಿ, ನಾವು ಕೂಲಿ ಕಾರ್ಮಿಕರು, ಕಾರ್ಮಿಕರು. ಒಂದ್ಸರಿ ಪ್ಲೇಟ್ ಹತ್ಬೇಕಂತ ಆಸೆ ಇತ್ತು, ಹಂಗಾಗಿ ಪ್ಲೇಟ್ ಹತ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ನಮಗೆ ಹಾಲಿನ ಕೆಲಸ ಇದೆ, ಗಾಡಿ ಹೊಡಿತೀವಿ, ಟಾಟಾ ಎಸಿ ಇದೆ. ಬೆಳಗ್ಗೆ ಹಾಲಿನ ಡ್ಯೂಟಿ ಮುಗಿಸಿದ್ದೀವಿ, ಮತ್ತೆ ಸಂಜೆ ಬಂದು ಹಾಲಿನ ಡ್ಯೂಟಿ ಮಾಡಬೇಕು. ಇದು ಒಂದು ಆಸೆ ಇತ್ತು ಜೀವನದಲ್ಲಿ ಹತ್ಬೇಕಂತ. ಹಂಗಾಗಿ ನಿನ್ನೆ ಬಂದಿದ್ದೆ, ನಿನ್ನೆ ಲೇಟ್ ಆಗ್ತಂದ್ರು, ಮತ್ತೆ ನಾಳೆಗೆ ಬುಕ್ ಮಾಡಿ ಹೋಗಂದ್ರು, ನಾನು ಇವತ್ತೇ ಬುಕ್ ಮಾಡ್ಕೊಂಡು ಹೋಗಿದ್ದೆ. ನಾವು ಗಾಡಿ ಹಿಡಿದೇವೆ, ಗಾಡಿ ಇದಾವೆ, ಟಾಟಾ ಎಸಿ ಗಾಡಿ ಇದೆ, ಗಾಡಿ ಹೊಡಿತೇನೆ. ಡ್ರೈವರ್ ರೈತರವರು, ಅಷ್ಟೇ ರೈತರವರು. ಈಗ ಗಾಡಿ ಮಾಡ್ಕೊಂಡು ನಮ್ಮ ಜಮೀನು ಗಿಮೀನು ಎಂತ ಇಲ್ಲ. ರಾಜಪ್ಪ ಚಟ್ನಹಳ್ಳಿ ನೆಮ್ಮತಿ ಹೊರಳಿ ನೆಮ್ಮತಿ ತರ ವಿಮಾನದಲ್ಲಿ ಹೋಗ್ಬೇಕಂತ ಆಸೆಯಿಂದ ಹೋಗ್ತೀರಿ ಬಿಡಿ. ಹತ್ಬೇಕು ಅಂತ ಜೀವನದಲ್ಲಿ ಒಂದ್ಸರಿ ಹತ್ಬೇಕು ಅಂತ ಆಸೆಯಿಂದ ಹತ್ತಾ ಇದೆ. ನಮಗೆ ತುಂಬಾ ಹೆಲ್ಪ್ ಆಯ್ತು, ವಿಮಾನ ನಿಲ್ದಾಣ ಆಗಿದ್ದು ನನಗೆ ಬಹಳ ಹೆಲ್ಪ್ ಆಯ್ತು. ಯಡಿಯೂರಪ್ಪನ ನೆನೆಸ್ಬೇಕು, ಯಾವಾಗಲೂ ಜೀವ ಇರೋಮಟ್ಟ ನೆನೆಸ್ಬೇಕು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಲವು ನ್ಯೂಸ್ ಚಾನಲ್. ನಮಸ್ಕಾರ.